ನೀವು ನೋಡ್ತಾ ಇದ್ದೀರಿ ರಾಸ್ಟೋರೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಓಂ ರೇಖಾನ್ ಎರಡು ಪಡಿತತೆ ಪತ್ತೆನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ ಮತ್ತು ಎಲ್ಲ ಮಿನಿಸ್ಟರ್ಗಳು ಕೂಡ ಇವತ್ತು ಕೋವಿಡ್ ಕುರಿತು ಇಂಪಾರ್ಟೆಂಟ್ ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲಿ ಪ್ರಮುಖ ನಿರ್ಧಾರಗಳು ಕೈಗೊಂಡಿದ್ದಾರೆ, ಶಾಲಾ ಕಾಲೇಜು ಬಗ್ಗೆ ಏನು ನಿರ್ಧಾರ ಕೈಗೊಂಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದ್ರೆ ಇಬ್ಬರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಲೈಕ್ ನಂಬಿ. ಮೊದಲು ಮುಟ್ಟು ಶಾಲಾ ಕಾಲೇಜುಗಳಲ್ಲಿ ಸಭೆ ಸಂಭ್ರಮಗಳನ್ನು ಮಾಡಬಾರದು, ಮುಂಚೆ ಕೂಡ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಹೊಸ ಗೈಡ್ಲೈನ್ಸ್ ಕೂಡ ಅನುಭವಿಸಿದ್ದಾರೆ. ಶಾಲಾ ಕಾಲೇಜಲ್ಲಿ ಯಾವುದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಏನು ಕೂಡ ಕಾರ್ಯಕ್ರಮಗಳು ಯಾವುದೇ ರೀತಿ ಮಾಡಬಾರ್ದು ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾಕಂದರೆ ಒಮಿಕ್ರಾನ್ ವೈರಸ್ ತೀವ್ರವಾಗಿ ಹಬ್ಬೋ ಕಾರಣ ಹೊಸ ವೈರಸ್ ಕೂಡ ಇಬ್ಬರಿಗೆ ಬಂದಿದೆ ಕರ್ನಾಟಕದಲ್ಲಿ, ಆ ಕಾರಣ ಈ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ನಂತರ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಮಕ್ಕಳ ಪೋಷಕರು ಎರಡು ಡೋಸ್ ಕಡ್ಡಾಯವಾಗಿ ಪಡೆದಿರಬೇಕು. ಯಾರ್ಯಾರು ಮಕ್ಕಳಿದ್ದಾರೆ ಮಕ್ಕಳ ಪೋಷಕರು ಕೂಡ ಎರಡು ಡೋಸ್ ಕಡ್ಡಾಯ ಬೆಳೆದಿರಬೇಕು, ಆ ಪ್ರಮಾಣಪತ್ರ ಕೂಡ ನೀಡಬೇಕು. ಇಲ್ಲಾಂದರೆ ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸೋದಿಲ್ಲ. ಮತ್ತು 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು, ಯಾರ್ಯಾರು ವಿದ್ಯಾರ್ಥಿಗಳು 18 ವರ್ಷ ಮೇಲ್ಪಟ್ಟಿದ್ದಾರೆ ಅವರಿಗೆ ಕಂಪಲ್ಸರಿ ಎರಡು ಡೋಸ್ ವ್ಯಾಕ್ಸಿನೇಷನ್ ಆಗಿರಬೇಕು, ಇಲ್ಲಾಂದರೆ ಅವರು ಕೂಡ ಕಾಲೇಜಿಗೆ ಅಲೋ ಮಾಡೋದಿಲ್ಲ ಅಂತ ತಿಳಿಸಿದ್ದಾರೆ. ಮಕ್ಕಳ ಪೋಷಕರು ಕೂಡ ಕಂಡೀಷನ್ ಆಗಿ ಎರಡು ಡೋಸ್ ವ್ಯಾಕ್ಸಿನೇಷನ್ ಕೂಡ ಮಾಡಿರಬೇಕು ಅಂತ ತಿಳಿಸಿದ್ದಾರೆ. ನಂತರ ಬಂದುಬಿಟ್ಟು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪೋಷಕರಿಗೆ ವ್ಯಾಕ್ಸಿನೇಷನ್ ಕಡ್ಡಾಯ. ಕಾಲೇಜು ವಿದ್ಯಾರ್ಥಿಗಳು ಶಾಲಾ ವಿದ್ಯಾರ್ಥಿಗಳು ಯಾವ ಪೋಷಕರು ಇದ್ದಾರೆ ಆ ಪೋಷಕರು ಕೂಡ ಕಡ್ಡಾಯವಾಗಿ ವ್ಯಾಕ್ಸಿನೇಷನ್ ಕೂಡ ಮಾಡ್ಕೋಬೇಕು ಅಂತ ತಿಳಿಸಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.